ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾನು 2018ರಲ್ಲಿ ರಿಲೀಸ್ ಆಗಿದ್ದ ಸಸ್ಪೀರಿಯಾ ಮೂವಿಯನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ. ಈ ಮೂವಿ 1977ರಲ್ಲಿ ರಿಲೀಸ್ ಆಗಿದ್ದ ಸಸ್ಪೀರಿಯಾ ಮೂವಿಯಿಂದ ಇನ್ಸ್ಪೈರ್ ಆಗಿ ಮಾಡಿದ್ದಾರೆ. ಈ ಎರಡು ಮೂವಿಯ ಹೆಸರು ಸೇಮ್ ಆದರೂ ಕೂಡ ನಾನೀಗ ಎಕ್ಸ್ಪ್ಲೈನ್ ಮಾಡ್ತಿರೋ ಸಸ್ಪೀರಿಯಾ ಮೂವಿಯ ಸ್ಟೋರಿ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಸೊ ಸ್ನೇಹಿತರೆ, ಈ ಮೂವಿಯ ಸ್ಟೋರಿ ಕಡೆ ಹೋಗೋಕ್ಕಿಂತ ಮುಂಚೆ ಇನ್ನೂ ನೀವು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಮತ್ತೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಈ ಮೂವಿಯ ಕತೆ ಶುರು ಆಗೋದು 1977ರಲ್ಲಿ. ಇಲ್ಲಿ ಪೆಟ್ರಿಷಿಯಾ ಅನ್ನೋ ಒಬ್ಳು ಹುಡುಗಿಯನ್ನ ತೋರಿಸ್ತಾರೆ. ಅವಳು ಸೈಕೋಥೆರಪಿಸ್ಟ್ ಆದ ಡಾಕ್ಟರ್ ಕ್ಲೆಂಪರರನ್ನ ಮೀಟ್ ಮಾಡೋದಕ್ಕೆ ಅಂತ ಬರ್ತಾಳೆ. ಅವಳು ಇಲ್ಲಿಗೆ ಬಂದು ವಿಚಿತ್ರವಾಗಿ ಆಡೋದಕ್ಕೆ ಶುರು ಮಾಡ್ತಾಳೆ. ಮತ್ತೆ ಅವಳು ಡಾಕ್ಟರ್ ಕ್ಲೆಂಪರರ್ಗೆ ಹೇಳ್ತಾಳೆ ಅವರೆಲ್ಲ ವಿಚಸ್ ಆಗಿದ್ದಾರೆ, ಅಂದ್ರೆ ಮಾಟಗಾತಿಯರಾಗಿದ್ದಾರೆ ಅಂತ. ಮತ್ತೆ ಅವಳು ಡಾಕ್ಟರ್ ಕ್ಲೆಂಪರರ್ಗೆ ವಿಚಸ್ಗಳ ಬಗ್ಗೆ ಅಂದ್ರೆ ಮಾಟಗಾತಿಯರ ಬಗ್ಗೆ ಹೇಳೋದಕ್ಕೆ ಶುರು ಮಾಡ್ತಾಳೆ. ಆ ಮಾಟಗಾತಿಯರು ನನ್ನ ಕೂದಲನ್ನ ಮತ್ತೆ ಕಣ್ಣನ್ನ ತಗೊಂಡಿದ್ದಾರೆ, ಇದರಿಂದ ನಾನು ಎಲ್ಲೋದ್ರೂ ಏನೇ ಮಾತಾಡಿದ್ರು ಅವರು ನನ್ನನ್ನು ನೋಡಬಹುದು ಮತ್ತೆ ಕೇಳಿಸ್ಕೋಬಹುದು ಅಂತ ಹೇಳ್ತಾಳೆ. ಇದನ್ನೆಲ್ಲ ಅವಳು ಹೇಳ್ತಿದ್ರು ಕೂಡ ಡಾಕ್ಟರ್ ಕ್ಲೆಂಪರರ್ಗೆ ಅನಿಸ್ತಾ ಇರುತ್ತೆ ಇದೆಲ್ಲ ಅವಳ ಭ್ರಮೆ ಆಗಿದೆ ಅಂತ. ಇದಾದ್ಮೇಲೆ ಅವಳು ಹೇಳ್ತಾಳೆ ಮಾರ್ಕೋಸ್ ಅನ್ನೋ ಒಬ್ಳು ಮಹಿಳೆ ನನ್ನ ದೇಹದೊಳಗಡೆ ಸೇರ್ಕೋಬೇಕು ಅಂತ ಅನ್ಕೊಂಡಿದ್ದಾಳೆ ಅಂತ. ಸೊ ಇದನ್ನೆಲ್ಲ ಅವಳು ಡಾಕ್ಟರ್ ಕ್ಲೆಂಪರರ್ಗೆ ಹೇಳಿ ಈ ಜಾಗದಿಂದ ಹೊರಡ್ತಾಳೆ. ಸೊ ಇದಾದ್ಮೇಲೆ ನೆಕ್ಸಿನಲ್ಲಿ ಒಬ್ಳು ವಯಸ್ಸಾಗಿರೋ ಮಹಿಳೆಯನ್ನ ತೋರಿಸ್ತಾರೆ. ಅವಳಿಗೆ ತುಂಬಾನೇ ಹುಷಾರಿರಲ್ಲ ಮತ್ತೆ ನೋಡೋದಕ್ಕೆ ಪ್ಯಾರಲೈಸ್ ಆಗಿರೋ ರೀತಿ ಕಾಣಿಸ್ತಾ ಇರ್ತಾಳೆ. ಈ ಮಹಿಳೆ ಯಾರು ಏನು ಅಂತ ಸ್ನೇಹಿತರೆ ಈ ಮೂವಿಯಲ್ಲಿ ಮುಂದೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ. ನಂತರ ನೆಕ್ಸಿನಲ್ಲಿ ಸೂಜಿ ಅನ್ನೋ ಒಬ್ಳು ಹುಡುಗಿಯನ್ನ ತೋರಿಸ್ತಾರೆ. ಅವಳು ತನ್ನ ಊರಾದ ಒಹಾಯೋಯಿಂದ ಬರ್ಲಿನ್ಗೆ ಒಂದು ಡ್ಯಾನ್ಸ್ ಅಕಾಡೆಮಿಗೆ ಜಾಯ್ನ್ ಆಗೋದಕ್ಕೆ ಅಂತ ಬಂದಿರ್ತಾಳೆ. ಈ ಡ್ಯಾನ್ಸ್ ಅಕಾಡೆಮಿಯ ಹೆಸರು ಟ್ಯಾನ್ಸ್ ಆಗಿರುತ್ತೆ. ಸೂಜಿ ಈ ಡ್ಯಾನ್ಸ್ ಅಕಾಡೆಮಿಗೆ ಬರ್ತಿದ್ದಂಗೆ ಟ್ಯಾನರ್ ಅನ್ನೋ ಒಬ್ಳು ಮಹಿಳೆ ಅವಳಿಗೆ ಆಡಿಷನ್ ಕೊಡೋದಕ್ಕೆ ಹೇಳ್ತಾರೆ. ಈ ಆಡಿಷನ್ ಅಲ್ಲಿ ನೀನು ಪಾಸ್ ಆದ್ರೆ ನೀನು ಈ ಡ್ಯಾನ್ಸ್ ಕಂಪನಿಗೆ ಜಾಯ್ನ್ ಆಗ್ಬೋದು ಅಂತ ಹೇಳ್ತಾರೆ. ಸೊ ಈ ಆಡಿಷನ್ ಅಲ್ಲಿ ಸೂಜಿ ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಳೆ. ಇವಳ ಡ್ಯಾನ್ಸ್ ಅಲ್ಲಿದ್ದ ಜಡ್ಜಸ್ಗೂ ಕೂಡ ತುಂಬಾನೇ ಇಷ್ಟ ಆಗುತ್ತೆ. ಸೊ ಇವಳು ಡ್ಯಾನ್ಸ್ ಮಾಡ್ತಿರ್ಬೇಕಾದ್ರೆ ಅಲ್ಲಿಗೆ ಬ್ಲ್ಯಾಂಕ್ ಅನ್ನೋ ಒಬ್ಳು ಮಹಿಳೆ ಬರ್ತಾಳೆ. ಇವಳು ತುಂಬಾನೇ ದೊಡ್ಡ ಡ್ಯಾನ್ಸರ್ ಆಗಿರ್ತಾಳೆ. ಸೂಜಿಗೂ ಕೂಡ ಇವಳು ಮತ್ತೆ ಇವಳ ಡ್ಯಾನ್ಸ್ ಅಂದ್ರೆ ತುಂಬಾನೇ ಇಷ್ಟ ಇರುತ್ತೆ. ಸೊ ಆಡಿಷನ್ ಎಲ್ಲ ಆದ್ಮೇಲೆ ಟ್ಯಾನರ್ ಸೂಜಿ ಹತ್ರ ಬಂದು ಹೇಳ್ತಾಳೆ ನೀನು ಆಡಿಷನ್ ಅಲ್ಲಿ ಪಾಸ್ ಆಗಿದ್ಯಾ, ಅಷ್ಟಿಲ್ಲದೆ ನೀನು ಈ ಜಾಗದಲ್ಲಿ ಫ್ರೀ ಆಗಿ ಇರ್ಬೋದು, ನಿನ್ನ ಹತ್ರ ದುಡ್ಡನ್ನು ಇಸ್ಕೊಳ್ಳೋದಿಲ್ಲ ಅಂತ ಹೇಳ್ತಾಳೆ. ಸೊ ಸೂಜಿ ಹತ್ರ ಕೂಡ ಸ್ವಲ್ಪ ದುಡ್ಡು ಕಡಿಮೆ ಇರೋದ್ರಿಂದ ಇದಕ್ಕೆ ಖುಷಿ ಖುಷಿಯಾಗಿ ಅವಳು ಒಪ್ಕೊಂಡು ಅಕಾಡೆಮಿಗೆ ಜಾಯ್ನ್ ಆಗ್ತಾಳೆ. ಸೂಜಿ ಮತ್ತೆ ಟನರ್ ಇಬ್ರು ಇಲ್ಲಿ ಮಾತಾಡ್ತಿರ್ಬೇಕಾದ್ರೆ ನಮಗೆ ಇನ್ನೊಂದು ವಿಷಯ ಗೊತ್ತಾಗುತ್ತೆ. ಅದೇನಂದ್ರೆ ಈ ಮೂವಿಯ ಸ್ಟಾರ್ಟಿಂಗ್ ಅಲ್ಲಿ ತೋರಿಸಿದ್ದ ಪೆಟ್ರಿಷಿಯಾ ಅನ್ನೋ ಒಬ್ಳು ಹುಡುಗಿ ಇದೇ ಡ್ಯಾನ್ಸ್ ಅಕಾಡೆಮಿಯಲ್ಲಿ ಅವಳು ಕೂಡ ಸ್ಟೂಡೆಂಟ್ ಆಗಿರ್ತಾಳೆ. ಅಂದ್ರೆ ಸ್ನೇಹಿತರೆ, ಅವಳು ಇದೇ ಜಾಗದಲ್ಲಿ ಮಾಟಗಾತಿಯರಿದ್ದಾರೆ ಅಂತ ಡಾಕ್ಟರ್ ಕ್ಲೆಂಪರರ್ಗೆ ಹೇಳ್ತಾ ಇರ್ತಾಳೆ. ಇದಾದ್ಮೇಲೆ ಸೂಜಿ ಸಾರಾ ಅನ್ನೋ ಒಬ್ಳು ಹುಡುಗಿಯನ್ನ ಫ್ರೆಂಡ್ ಮಾಡ್ಕೊಂಡು ಅವಳ ಜೊತೆನೆ ಸಮಯ ಕಳೆಯೋದಕ್ಕೆ ಶುರು ಮಾಡ್ತಾಳೆ. ಇನ್ನೊಂದ್ ಕಡೆ ಈ ಡ್ಯಾನ್ಸ್ ಅಕಾಡೆಮಿಯಲ್ಲಿ ಕೆಲಸ ಮಾಡೋ ಎಲ್ಲರೂ ಕೂಡ ಒಂದೇ ಜಾಗದಲ್ಲಿ ಸೇರಿ ಒಂದು ವೋಟಿಂಗ್ ಅನ್ನ ಮಾಡ್ತಾ ಇರ್ತಾರೆ. ಇಲ್ಲಿ ಮಾರ್ಕೋಸ್ ಮತ್ತೆ ಬ್ಲ್ಯಾಂಕ್ ನ ನಡುವೆ ವೋಟಿಂಗ್ ನಡೀತಾ ಇರುತ್ತೆ. ಇದರಲ್ಲಿ ಮಾರ್ಕೋಸ್ಗೆ ಬ್ಲ್ಯಾಂಕ್ಗಿಂತ 3 ವೋಟ್ ಜಾಸ್ತಿ ಬಂದಿದ್ರಿಂದ ಮಾರ್ಕೋಸ್ ಅನ್ನ ಈ ಗ್ರೂಪ್ ನ ಹೆಡ್ ಆಗಿ ಕನ್ಸಿಡರ್ ಮಾಡ್ತಾರೆ. ಸೊ ವೋಟಿಂಗ್ ಎಲ್ಲ ಆದ್ಮೇಲೆ ಇವರು ಒಂದು ರಿಚುವಲ್ ನ ಬಗ್ಗೆ ಮಾತಾಡ್ತಾ ಇರ್ತಾರೆ, ಅಂದ್ರೆ ಒಂದು ಆಚರಣೆಯ ಬಗ್ಗೆ ಮಾತಾಡ್ತಾ ಇರ್ತಾರೆ. ಸೊ ಆ ರಿಚುವಲ್ಗೋಸ್ಕರ ಇವರು ಯಾವ ಹುಡುಗಿಯನ್ನ ಸೆಲೆಕ್ಟ್ ಮಾಡಬಹುದು ಅಂತ ಡಿಸ್ಕಸ್ ಮಾಡ್ತಾ ಇರ್ತಾರೆ. ಸೊ ಸ್ನೇಹಿತರೆ, ಈಗ ನಮಗೆ ಗೊತ್ತಾಗುತ್ತೆ ಪೆಟ್ರಿಷಿಯಾ ಹೇಳ್ತಿದ್ದ ವಿಷಯ ಎಲ್ಲ ನಿಜ ಆಗಿರುತ್ತೆ. ಇವರೆಲ್ಲ ಮಾಟಗಾತಿಯರಾಗಿರ್ತಾರೆ. ಇಲ್ಲಿ ಕೊರಿಯೋಗ್ರಾಫರ್ ಆಗಿರೋ ಬ್ಲ್ಯಾಂಕ್ ಕೂಡ ವಿಚ್ ಆಗಿರ್ತಾಳೆ. ಇವರು ಮಾಡಬೇಕಾಗಿರೋ ರಿಚುವಲ್ಗೆ ಮೊದಲು ಪೆಟ್ರಿಷಿಯಾನ ಸೆಲೆಕ್ಟ್ ಮಾಡಿರ್ತಾರೆ, ಆದರೆ ಅವಳು ಈ ಜಾಗನ ತಪ್ಪಿಸ್ಕೊಂಡೋಗಿದ್ರಿಂದ ಈಗ ಬೇರೆ ಹುಡುಗಿಯನ್ನ ಇವರು ಹುಡುಕ್ತಾ ಇರ್ತಾರೆ. ಈಗ ಸ್ನೇಹಿತರೆ, ಮಾರ್ಕೋಸ್ ಯಾರು ಅಂತ ಸದ್ಯಕ್ಕೆ ತೋರಿಸಲ್ಲ, ಮುಂದೆ ಹೋಗ್ತಾ ಹೋಗ್ತಾ ಮಾರ್ಕೋಸ್ ಯಾರು ಅಂತ ಗೊತ್ತಾಗುತ್ತೆ. ಮುಂದಿನ ದಿನ ಡ್ಯಾನ್ಸ್ ಅಕಾಡೆಮಿ ಅವರೆಲ್ಲ ಡ್ಯಾನ್ಸ್ ಅನ್ನ ಪ್ರಾಕ್ಟೀಸ್ ಮಾಡೋದಕ್ಕೆ ಅಂತ ಹಾಲ್ಗೆ ಬರ್ತಾರೆ. ಇಲ್ಲಿಗೆ ಟ್ಯಾನರ್ನ ಜೊತೆ ಬ್ಲ್ಯಾಂಕ್ ಬಂದು ಡ್ಯಾನ್ಸ್ ಅನ್ನ ಹೇಳ್ಕೊಡೋದಕ್ಕೆ ಶುರು ಮಾಡ್ತಾಳೆ. ಸೊ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಿರ್ಬೇಕಾದ್ರೆ ಓಲ್ಗಾ ಅನ್ನೋ ಒಬ್ಳು ಹುಡುಗಿ ಇದ್ದಕ್ಕಿದ್ದಂಗೆ ಕಿರ್ಚಾಡೋದಕ್ಕೆ ಶುರು ಮಾಡ್ತಾಳೆ. ಅವಳು ಹೇಳ್ತಾಳೆ ಪೆಟ್ರಿಷಿಯಾ ಕಾಣೆ ಆಗೋದಕ್ಕೆ ಕಾರಣ ನೀವೇ ಅಂತ. ಬ್ಲ್ಯಾಂಕ್ ಮತ್ತೆ ಟ್ಯಾನರ್ ಇಬ್ರು ಇವಳಿಗೆ ಸಮಾಧಾನ ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ, ಆದ್ರೆ ಓಲ್ಗಾ ಈ ಡ್ಯಾನ್ಸ್ ಅಕಾಡೆಮಿನ ಬಿಟ್ಟೋಗ್ತೀನಿ ಅಂತ ಆ ಜಾಗದಿಂದ ಹೊರಡ್ತಾಳೆ. ಯಾಕಂದ್ರೆ ಸ್ನೇಹಿತರೆ, ಓಲ್ಗಾ ಪೆಟ್ರಿಷಿಯಾಳ ಫ್ರೆಂಡ್ ಆಗಿರ್ತಾಳೆ. ಅಷ್ಟೇ ಅವಳಿಗೆ ಅನಿಸ್ತಾ ಇರುತ್ತೆ ಅವಳು ಕಾಣೆ ಆಗೋದಕ್ಕೆ ಕಾರಣ ಬ್ಲ್ಯಾಂಕ್ ಟ್ಯಾನರ್ ಮತ್ತೆ ಈ ಜಾಗದಲ್ಲಿರೋ ಬೇರೆ ವರ್ಕರ್ಸ್ ಅಂತ. ಸೊ ಓಲ್ಗಾ ಇವರು ಮಾಡ್ತಿರೋ ಡ್ಯಾನ್ಸ್ ಅಲ್ಲಿ ಮೇನ್ ಕ್ಯಾರೆಕ್ಟರ್ ಆಗಿರೋದ್ರಿಂದ ಅವಳ ಜಾಗಕ್ಕೆ ಬೇರೆಯವರ ಡ್ಯಾನ್ಸ್ ಮಾಡ್ತೀರಾ ಅಂತ ಬ್ಲ್ಯಾಂಕ್ ಎಲ್ಲರಿಗೂ ಕೇಳಿದಾಗ ಯಾರು ಒಪ್ಕೊಳ್ಳೋದಕ್ಕೆ ರೆಡಿ ಇರಲ್ಲ. ಯಾಕಂದ್ರೆ ಓಲ್ಗಾ ಮಾಡ್ತಿದ್ದ ಡ್ಯಾನ್ಸ್ ತುಂಬಾನೇ ಕಷ್ಟ ಇರುತ್ತೆ. ಆದ್ರೆ ಕೊನೆಗೆ ಸೂಜಿ ನಾನು ಡ್ಯಾನ್ಸ್ ಮಾಡ್ತೀನಿ ಅಂತ ಹೇಳ್ತಾಳೆ. ಬ್ಲ್ಯಾಂಕ್ ಹೇಳ್ತಾಳೆ ಈ ಟೈಪ್ ಡ್ಯಾನ್ಸ್ ಅನ್ನ ಮಾಡೋದಕ್ಕೆ 10 ತಿಂಗಳು ನಾವು ಪ್ರಾಕ್ಟೀಸ್ ಅನ್ನ ಮಾಡಿರ್ತೀವಿ ಅಂತ ಹೇಳ್ತಾಳೆ. ಅದಕ್ಕೆ ಸೂಜಿ ನಾನು ಈ ಡ್ಯಾನ್ಸ್ ಅನ್ನ ತುಂಬಾನೇ ಬಾರಿ ನೋಡಿದ್ದೀನಿ ಅಂತ ಹೇಳಿದಾಗ ಬ್ಲ್ಯಾಂಕ್ ಅವಳಿಗೆ ಈ ಡ್ಯಾನ್ಸ್ ಅನ್ನ ಮಾಡಿ ತೋರಿಸೋದಕ್ಕೆ ಹೇಳ್ತಾಳೆ. ಸೊ ಅವಳು ಬಂದು ಡ್ಯಾನ್ಸ್ ಮಾಡೋದಕ್ಕಿಂತ ಮುಂಚೆ ಬ್ಲ್ಯಾಂಕ್ ಅವಳ ಕೈ ಕಾಲುಗಳನ್ನ ಜೋರಾಗಿ ಪ್ರೆಸ್ ಮಾಡ್ತಾಳೆ. ಇದನ್ನ ನೋಡಿದ್ರೆ ಸ್ನೇಹಿತರೆ ನಮಗೆ ಗೊತ್ತಾಗುತ್ತೆ ಅವಳು ಯಾವುದೋ ಒಂದು ಎನರ್ಜಿಯನ್ನ ಅವಳ ದೇಹದ ಒಳಗಡೆ ಪಾಸ್ ಮಾಡ್ತಿದ್ದಾಳೆ ಅಂತ. ಇದಾಗ್ತಿದ್ದಂಗೆ ಸೂಜಿ ಡ್ಯಾನ್ಸ್ ಮಾಡೋದಕ್ಕೆ ಶುರು ಮಾಡ್ತಾಳೆ. ಇನ್ನೊಂದ್ ಕಡೆ ಓಲ್ಗಾ ಈ ಅಕಾಡೆಮಿಯನ್ನ ಬಿಟ್ಟೋಗ್ತಿರ್ಬೇಕಾದ್ರೆ ಅವಳಿಗೆ ಇದ್ದಕ್ಕಿದ್ದಂಗೆ ಕಣ್ಣಲ್ಲಿ ನೀರು ಬರೋದಕ್ಕೆ ಶುರು ಆಗುತ್ತೆ. ಮತ್ತೆ ಅವಳಿಗೆ ಕಣ್ಣು ಸರಿಯಾಗಿ ಕಾಣಿಸ್ತಲೇ ಒಂದು ರೂಮ್ನ ಒಳಗಡೆ ಬರ್ತಾಳೆ. ಈ ರೂಮ್ನ ಪೂರ್ತಿ ಮಿರರ್ಸ್ಗಳಿರುತ್ತೆ ಮತ್ತೆ ಓಲ್ಗಾ ತುಂಬಾನೇ ಅಳ್ತಾ ಇರ್ತಾಳೆ.
ಇನ್ನೊಂದು ಕಡೆ ಸೂಜಿ ಡ್ಯಾನ್ಸ್ ಮಾಡೋಕ್ಕೆ ಶುರು ಮಾಡ್ತಿದ್ದಂಗೆ ಅವಳು ಯಾವ ರೀತಿ ಡ್ಯಾನ್ಸ್ ಮಾಡ್ತಾಳೋ ಅದೇ ರೀತಿ ಓಲ್ಗಾಳ ಬಾಡಿ ಕೂಡ ಟ್ವಿಸ್ಟ್ ಆಗೋದಕ್ಕೆ ಶುರುವಾಗುತ್ತೆ. ಸೂಜಿ ತನ್ನ ಬಾಡಿಯನ್ನು ಯಾವ್ಯಾವ ರೀತಿ ಬೆಂಡ್ ಮಾಡ್ತಾಳೋ ಅದೇ ರೀತಿ ಓಲ್ಗಾಳ ಬಾಡಿ ಕೂಡ ಬೆಂಡ್ ಆಗ್ತಾ ಇರುತ್ತೆ. ಅಂದರೆ ಡಿಫ್ರೆನ್ಸ್ ಏನಂದರೆ ಓಲ್ಗಾಳ ಬಾಡಿ ಬೆಂಡ್ ಆಗೋದ್ರ ಜೊತೆಗೆ ಅವಳ ಮೂಳೆಲ್ಲ ಮುರ್ಕೊಂಡು ಹೋಗ್ತಾ ಇರುತ್ತೆ. ಇದೇ ರೀತಿ ಸೂಜಿ ಪೂರ್ತಿ ಡ್ಯಾನ್ಸ್ ಮಾಡೋ ಅಷ್ಟೊತ್ತಿಗಾಗಲೇ ಓಲ್ಗಾಳ ಬಾಡಿ ಪೂರ್ತಿ ಹೆಂಗ್ ಬೇಕೋ ಹಂಗೆ ಟ್ವಿಸ್ಟ್ ಆಗೋಗುತ್ತೆ. ಇಷ್ಟಾದರೂ ಕೂಡ ಅವಳು ಸಾವನ್ನಪ್ಪೋದಿಲ್ಲ, ಅವಳು ಇನ್ನೂ ಬದುಕಿ ಇರ್ತಾಳೆ ಮತ್ತು ನೋವನ್ನು ಅನುಭವಿಸ್ತಾ ಇರ್ತಾಳೆ. ಸ್ನೇಹಿತರೆ, ಈ ಇಡೀ ಮೂವಿಯಲ್ಲಿ ಈ ಸೀನ್ ತುಂಬಾ ಭಯಾನಕವಾಗಿದೆ. ಸೂಜಿ ಮಾಡಿದ ಡ್ಯಾನ್ಸ್ ನೋಡಿ ಬ್ಲಾಂಕೆಟ್ ತುಂಬಾ ಖುಷಿಯಾಗುತ್ತೆ, ಯಾಕಂದ್ರೆ ಅವಳು ಯಾವುದೇ ಪ್ರಾಕ್ಟೀಸ್ ಇಲ್ಲದೆ ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡಿರ್ತಾಳೆ. ಸೊ ಬ್ಲಾಂಕಿಗೆ ಡಿಸೈಡ್ ಮಾಡ್ತಾಳೆ ಇವರು ಮಾಡ್ತಿರೋ ಡ್ಯಾನ್ಸಲ್ಲಿ ಮೇನ್ ಕ್ಯಾರೆಕ್ಟರ್ ಸೂಜಿಗೆ ಕೊಡೋಣ ಅಂತ. ರೂಮಲ್ಲಿ ಬಿದ್ದಿರೋ ಓಲ್ಗಾಳ ಹತ್ರ ಈ ಜಾಗದಲ್ಲಿರೋ ವಿಚಾರ್ಸ್ ಎಲ್ಲ ಬಂದು ಒಬ್ಬೊಬ್ಬರಾಗಿ ಅವಳ ದೇಹದ ಒಳಗಡೆ ಹುಕ್ಕನ್ನು ಚುಚ್ಚಿ ಅವಳನ್ನು ಆ ಜಾಗದಿಂದ ಎತ್ಕೊಂಡು ಹೋಗ್ತಾರೆ. ಸೊ ನೆಕ್ಸ್ಟಿನಲ್ಲಿ ಡಾಕ್ಟರ್ ಕ್ಲೆಂಪರರ್ಗೆ ಪೆಟ್ರಿಷಿಯಾಳ ಒಂದು ಡೈರಿ ಸಿಕ್ಕಿರೋದನ್ನು ತೋರಿಸ್ತಾರೆ. ಈ ಡೈರಿಯಲ್ಲಿ ಪೆಟ್ರಿಷಿಯಾ ಡ್ಯಾನ್ಸ್ ಅಕಾಡೆಮಿಯಲ್ಲಿರೋ ವಿಚಾರ್ಸ್ಗಳ ಬಗ್ಗೆ ಬರೆದಿರ್ತಾಳೆ. ಇದನ್ನು ನೋಡಿ ಡಾಕ್ಟರ್ ಕ್ಲೆಂಪರರ್ ಪೊಲೀಸ್ ಅವ್ರಿಗೆ ಫೋನ್ ಮಾಡಿ ಈ ಜಾಗದ ಬಗ್ಗೆ ಹೇಳ್ತಾರೆ. ಸೊ ಡ್ಯಾನ್ಸ್ ಅಕಾಡೆಮಿಯಲ್ಲಿ ಸೂಜಿ ರಾತ್ರಿ ಮಲಗಿರಬೇಕಾದ್ರೆ ಅವಳಿಗೆ ವಿಚಿತ್ರವಾದ ಕನಸೆಲ್ಲ ಬೀಳ್ತಾ ಇರುತ್ತೆ. ಕನಸಲ್ಲಿ ಅವಳಿಗೆ ಈ ಡ್ಯಾನ್ಸ್ ಅಕಾಡೆಮಿಯಲ್ಲಿ ಕೆಲಸ ಮಾಡೋ ಮೆಂಬರ್ಸ್ ಕಾಣಿಸ್ತಾ ಇರ್ತಾರೆ ಮತ್ತು ತನ್ನ ತಾಯಿ ಕೂಡ ಕಾಣಿಸ್ತಾ ಇರ್ತಾರೆ. ಈ ಕನಸಿನಿಂದ ನಮಗೆ ಗೊತ್ತಾಗುತ್ತೆ ಸ್ನೇಹಿತರೆ, ಈ ಮೂವಿಯ ಸ್ಟಾರ್ಟಿಂಗಲ್ಲಿ ಒಬ್ಬಳು ಪ್ಯಾರಲೈಸ್ ಆಗಿರೋ ಮಹಿಳೆ ಬೆಡ್ ಮೇಲೆ ಮಲಗಿರ್ತಾಳೆ. ಅವಳು ಬೇರೆ ಯಾರೂ ಅಲ್ಲ, ಸೂಜಿಯ ತಾಯಿಯಾಗಿರ್ತಾಳೆ. ಡಾಕ್ಟರ್ ಕ್ಲೆಂಪರರ್ ಪೊಲೀಸವ್ರಿಗೆ ಫೋನ್ ಮಾಡಿದ್ರಿಂದ ಪೊಲೀಸವರು ಈ ಡ್ಯಾನ್ಸ್ ಅಕಾಡೆಮಿಗೆ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಅಂತ ಬರ್ತಾರೆ. ಪೊಲೀಸವರು ಹೇಳ್ತಾರೆ ನಾವು ಮಾರ್ಕೋಸನ್ನು ಮೀಟ್ ಮಾಡಬೇಕು, ಪೆಟ್ರಿಷಿಯಾ ಕಾಣೆಯಾಗಿರೋದ್ರ ಬಗ್ಗೆ ಮಾತಾಡೋದಕ್ಕೋಸ್ಕರ ಅಂತ ಹೇಳ್ತಾರೆ. ಆಗ ಇವರ ಹತ್ರ ಬಂದಿದ್ದ ಮಹಿಳೆ ಇವರನ್ನು ಒಳಗಡೆ ಕರ್ಕೊಂಡು ಹೋಗ್ತಾಳೆ. ಇದೇ ಸಮಯದಲ್ಲಿ ಸೂಜಿ ಮತ್ತು ಅವಳ ಫ್ರೆಂಡ್ ಸಾರಾ ಇಬ್ಬರು ಪೆಟ್ರಿಷಿಯಾ ಮತ್ತು ಓಲ್ಗಾಳ ಕಾಂಟ್ಯಾಕ್ಟ್ ನಂಬರನ್ನು ಹುಡ್ಕೋದಕ್ಕೆ ಅಂತ ಯಾರಿಗೂ ಕಾಣದಲ್ಲಿರೋ ಹಾಗೆ ಆಫೀಸ್ಗೆ ಬಂದಿರ್ತಾರೆ. ಸೂಜಿಗೆ ಈ ಜಾಗದಲ್ಲಿ ಯಾರೋ ನಗ್ತಿರೋ ಶಬ್ದ ಕೇಳಿಸ್ತಿರೋದ್ರಿಂದ ಅವಳು ಆ ಶಬ್ದ ಬರ್ತಿರೋ ಜಾಗಕ್ಕೆ ಬಂದು ನೋಡ್ತಾಳೆ. ಅಲ್ಲಿ ಸ್ನೇಹಿತರ ಮಾಟಗಾತಿಯರೆಲ್ಲ ಸೇರಿಕೊಂಡು ಪೊಲೀಸವರ ಮೇಲೆ ಯಾವುದೋ ಮಂತ್ರದ ಪ್ರಯೋಗ ಮಾಡಿರ್ತಾರೆ. ಇದರಿಂದ ಪೊಲೀಸವರು ಸ್ವಲ್ಪನೂ ಅಲ್ಗಾಡ್ದಲ್ಲಿ ಸುಮ್ಮನೆ ನಿಂತ್ಕೊಂಡಿರ್ತಾರೆ ಮತ್ತು ಮಾಟಗಾತಿಯರೆಲ್ಲ ಅವರ ಬಟ್ಟೆಯನ್ನು ಬಿಚ್ಚಿ ತಮಾಷೆ ಮಾಡ್ತಾ ಇರ್ತಾರೆ. ಇದನ್ನೆಲ್ಲ ನೋಡಿ ಸೂಜಿಗೆ ಸ್ವಲ್ಪನೂ ಶಾಕ್ ಆಗೋದೇ ಇಲ್ಲ, ಅವಳು ಕೂಡ ಪೊಲೀಸವರನ್ನ ನೋಡಿ ನಗೋದಕ್ಕೆ ಶುರು ಮಾಡ್ತಾಳೆ. ನಂತರ ಸೂಜಿ ಸಾರಾ ಮತ್ತು ಬೇರೆ ಸ್ಟೂಡೆಂಟ್ಸ್ ಎಲ್ಲ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಿರ್ಬೇಕಾದ್ರೆ ಡ್ಯಾನ್ಸ್ ಫ್ಲೋರ್ನ ಕೆಳಗಡೆ ಇರೋ ಬೇಸ್ಮೆಂಟಿಂದ ಯಾರೋ ಒಬ್ಬರು ಸೂಜಿ ಡ್ಯಾನ್ಸ್ ಮಾಡ್ತಿರೋ ಜಾಗವನ್ನು ಮುಟ್ಟಿ ಫೀಲ್ ಮಾಡ್ತಾ ಇರ್ತಾರೆ. ಈ ವ್ಯಕ್ತಿಯ ಕೈ ನೋಡೋದಕ್ಕೆ ಸ್ನೇಹಿತರೆ ತುಂಬಾ ಭಯಾನಕವಾಗಿರುತ್ತೆ. ಸೊ ಡ್ಯಾನ್ಸ್ ಪ್ರಾಕ್ಟೀಸ್ ಎಲ್ಲ ಆದಮೇಲೆ ಟ್ಯಾನರ್ ಮತ್ತು ಬ್ಲಾಂಕ್ ಇಬ್ಬರು ಕೂತ್ಕೊಂಡು ಮಾತಾಡ್ತಿರ್ಬೇಕಾದ್ರೆ ನಮಗೆ ಗೊತ್ತಾಗುತ್ತೆ ಸೂಜಿ ಡ್ಯಾನ್ಸ್ ಮಾಡ್ತಿರ್ಬೇಕಾದ್ರೆ ಫ್ಲೋರ್ನ ಕೆಳಗಡೆ ಇದ್ದಿದ್ದು ಬೇರೆ ಯಾರೂ ಅಲ್ಲ, ಮಾರ್ಕೋಸ್ ಆಗಿರ್ತಾಳೆ. ಮಾರ್ಕೋಸ್ಗೆ ತಾನು ಮಾಡಬೇಕಾಗಿರೋ ಆಚರಣೆಗೆ ಸೂಜಿನೇ ಬೇಕಾಗಿರ್ತಾಳೆ. ಆದರೆ ಇದು ಬ್ಲಾಂಕ್ಗೆ ಇಷ್ಟ ಇರಲ್ಲ, ಆದರೆ ಈ ರೀತಿ ಮಾಡೋದು ಬ್ಲಾಂಕ್ಗೆ ಇಷ್ಟ ಇರಲ್ಲ. ಅವಳು ಅಂದ್ಕೊಂಡಿರ್ತಾಳೆ ಸೂಜಿಯ ಒಪ್ಪಿಗೆ ಇದ್ದರೆ ಮಾತ್ರ ಅವಳನ್ನು ರಿಚುವಲಲ್ಲಿ ಉಪಯೋಗಿಸ್ಕೋಬೇಕು ಅಂತ. ಆದರೆ ಈ ವಿಚಾರ್ಸ್ ಎಲ್ಲ ಸೇರಿಕೊಂಡು ಮಾರ್ಕೋಸ್ಗೆ ವೋಟ್ ಮಾಡಿ ಇವರ ಲೀಡರ್ ಆಗಿ ಮಾಡಿರೋದ್ರಿಂದ ಮಾರ್ಕೋಸ್ ಏನು ಹೇಳ್ತಾಳೋ ಇವರು ಅದನ್ನೇ ಮಾಡಬೇಕಾಗಿರುತ್ತೆ. ಮಾರ್ಕೋಸ್ ಒಬ್ಳು ತುಂಬಾ ವಯಸ್ಸಾಗಿರೋ ಮಾಟಗಾತಿಯಾಗಿರ್ತಾಳೆ. ಅವಳಿಗೆ ತುಂಬಾ ವಯಸ್ಸಾಗಿರೋದ್ರಿಂದ ಅವಳ ಒಂದು ಆಚರಣೆಯ ಮುಖಾಂತರ ಒಬ್ಳು ಹುಡುಗಿಯ ದೇಹವನ್ನು ಸೇರ್ಕೊಳ್ಳೋದಕ್ಕೆ ಡಿಸೈಡ್ ಮಾಡಿರ್ತಾಳೆ. ಈ ರೀತಿ ಮಾರ್ಕೋಸ್ ಬೇರೆ ಹುಡುಗಿಯ ದೇಹ ಸೇರೋದ್ರಿಂದ ಅವಳ ಆಯಸ್ಸು ಇನ್ನೂ ಜಾಸ್ತಿ ಆಗುತ್ತೆ. ಸೊ ಈ ಕೆಲಸಕ್ಕಾಗಿ ಮಾರ್ಕೋಸ್ ಸೂಜಿಯನ್ನು ಸೆಲೆಕ್ಟ್ ಮಾಡಿರ್ತಾಳೆ. ಸೊ ಇದಾದ್ಮೇಲೆ ಅವತ್ತಿನ ರಾತ್ರಿ ಸೂಜಿಗೆ ಮತ್ತೆ ಕೆಟ್ಕನ್ಸ್ ಬೀಳೋದಕ್ಕೆ ಶುರುವಾಗುತ್ತೆ. ಅವಳಿಗೆ ಕನಸಲ್ಲಿ ಮಾರ್ಕೋಸ್ನ ಜೊತೆಗೆ ಈ ಜಾಗದಲ್ಲಿ ಏನೇನು ನಡೀತಾ ಇದೆ ಅನ್ನೋದೆಲ್ಲ ಕಾಣಿಸ್ತಾ ಇರುತ್ತೆ. ಸ್ನೇಹಿತರೆ, ಇದೇ ಸೀನಲ್ಲಿ ನಮಗೆ ಗೊತ್ತಾಗುತ್ತೆ ಈ ಕನಸನ್ನು ಅವಳಿಗೆ ತೋರಿಸ್ತಾ ಇರೋದು ಬೇರೆ ಯಾರೂ ಅಲ್ಲ, ಬ್ಲಾಂಕ್ ಆಗಿರ್ತಾಳೆ. ಬ್ಲಾಂಕ್ ಸೂಜಿಗೆ ಈ ಜಾಗದಲ್ಲಿ ಏನು ನಡೀತಾ ಇದೆ ಅಂತ ತಿಳಿಸೋದಕ್ಕೆ ಪ್ರಯತ್ನ ಪಡ್ತಾ ಇರ್ತಾಳೆ. ಡಾಕ್ಟರ್ ಕ್ಲೆಂಪರರ್ ಪೊಲೀಸ್ ಅವ್ರ ಹತ್ರ ಬಂದು ಆ ಡ್ಯಾನ್ಸ್ ಅಕಾಡೆಮಿಯಲ್ಲಿ ಏನು ನಡೀತಾ ಇದೆ ಅಂತ ಕೇಳ್ತಾರೆ. ಆದರೆ ಪೊಲೀಸವರು ಇದಕ್ಕೆ ಸರಿಯಾಗಿ ಉತ್ತರನೇ ಕೊಡಲ್ಲ. ಅವ್ರು ಹೇಳ್ತಾರೆ ಆ ಜಾಗದಲ್ಲಿ ಏನು ಸಮಸ್ಯೆನೇ ಇಲ್ಲ ಅಂತ. ಯಾಕಂದರೆ ಸ್ನೇಹಿತರೆ, ಆ ಮಾಟಗಾತಿಯವರೆಲ್ಲ ಇವರ ಮೇಲೆ ಮಾಟವನ್ನು ಮಾಡಿ ಅವ್ರಿಗೇನು ನೆನಪೇ ಇಲ್ದಾಗಿ ಮಾಡಿರ್ತಾರೆ. ನಂತರ ಡಾಕ್ಟರ್ ಕ್ಲೆಂಪರರ್ ಡ್ಯಾನ್ಸ್ ಅಕಾಡೆಮಿ ಹತ್ರ ಬಂದು ಸಾರಾನ ಮೀಟ್ ಮಾಡ್ತಾನೆ. ಮತ್ತು ಅವಳಿಗೆ ಪೆಟ್ರಿಷಿಯಾಳ ಡೈರಿಯನ್ನು ತೋರಿಸಿ ಅದರಲ್ಲಿ ಬರೆದಿರೋ ವಿಚ್ಗಳ ಬಗ್ಗೆ ಹೇಳ್ತಾನೆ. ಮತ್ತು ಡ್ಯಾನ್ಸ್ ಅಕಾಡೆಮಿಯಲ್ಲಿ ಏನೋ ಸಮಸ್ಯೆ ಇದೆ ಅಂತ ಹೇಳ್ತಾನೆ. ಆದರೆ ಇದನ್ನೆಲ್ಲ ಸಾರಾ ನಂಬದಲ್ಲೇ ಅಲ್ಲಿಂದ ಎದ್ದು ಹೋಗ್ತಾಳೆ. ಇನ್ನೊಂದು ಕಡೆ ಡ್ಯಾನ್ಸ್ ಅಕಾಡೆಮಿಯಲ್ಲಿ ವಿಚರ್ಸ್ಗಳೆಲ್ಲ ಸೇರಿಕೊಂಡು ಊಟ ಮಾಡ್ತಿರ್ಬೇಕಾದ್ರೆ ಪೆಟ್ರಿಷಿಯಾಳ ಬಗ್ಗೆ ಡಿಸ್ಕಸ್ ಮಾಡ್ತಾ ಇರ್ತಾರೆ. ಪೆಟ್ರಿಷಿಯಾಳ ಬಾಡಿಗಿಂತ ಸೂಜಿಯ ಬಾಡಿ ಮಾರ್ಕೋಸ್ಗೆ ಒಳ್ಳೆಯದು ಅಂತ ಅವರೆಲ್ಲ ಮಾತಾಡ್ತಾ ಇರ್ತಾರೆ. ಇದೇ ಸಮಯಕ್ಕೆ ಅಲ್ಲಿ ಗ್ರಿಫಿತ್ ಅನ್ನೋ ಒಬ್ಳು ವಿಚ್ ಏನು ಮಾಡ್ತಾಳೆ ಅಂದರೆ ಅಲ್ಲೇ ಇದ್ದ ಚಾಕುವನ್ನು ತಗೊಂಡು ಕುತ್ತಿಗೆಗೆ ಚುಚ್ಕೊತಾಳೆ. ಈ ರೀತಿ ಅವಳು ಸೂಸೈಡ್ ಮಾಡಿಕೊಂಡು ಸಾವನ್ನಪ್ತಾಳೆ. ಸೊ ಸ್ನೇಹಿತರೆ, ಇವಳು ಯಾಕೆ ಸಾವನ್ನಪ್ತಾಳೆ ಅಂತ ಈ ಮೂವಿಯಲ್ಲಿ ಸರಿಯಾಗಿ ತೋರಿಸೋದಿಲ್ಲ. ಆದರೆ ಮೊದಲಿಂದನೂ ಅವಳಿಗೆ ಈ ವಿಚಸ್ಗಳ ಜೊತೆ ಇದ್ಕೊಂಡು ಅವರ ಜೊತೆ ಕೆಲಸ ಮಾಡೋದಕ್ಕೆ ಸ್ವಲ್ಪ ಇಷ್ಟ ಆಗ್ತಿರಲ್ಲ. ಅವಳಿಗೆ ಅನ್ನಿಸ್ತಾ ಇರುತ್ತೆ ಇವರೆಲ್ಲ ಮಾಡ್ತಿರೋದು ಸರಿ ಇಲ್ಲ ಅಂತ. ಈ ಕಾರಣಕ್ಕಾಗಿ ಅವಳು ಗಿಲ್ಟ್ನ ಕಾರಣದಿಂದ ಈ ರೀತಿ ಸೂಸೈಡ್ ಮಾಡಿಕೊಂಡು ಸಾವನ್ನಪ್ಪಿರ್ಬೋದು. ನೆಕ್ಸ್ಟಿನಲ್ಲಿ ಸಾರಾ ಈ ಡ್ಯಾನ್ಸ್ ಅಕಾಡೆಮಿಯಲ್ಲಿ ಯಾವುದಾದ್ರೂ ಒಂದು ಸೀಕ್ರೆಟ್ ರೂಮ್ ಇದೆಯಾ ಅಂತ ಎಲ್ಲ ಕಡೆ ಹುಡುಕಾಡ್ತಾ ಇರ್ತಾಳೆ.
ಆಗ ಅವಳಿಗೆ ತುಂಬಾನೇ ಮಿರರ್ಸ್ಗಳಿದ್ದ ರೂಮಲ್ಲಿ ಒಂದು ಸೀಕ್ರೆಟ್ ಡೋರ್ ಸಿಗುತ್ತೆ. ಆ ಡೋರ್ನ ಒಳಗಡೆ ಅವಳು ಬಂದಾಗ ಈ ಜಾಗದಲ್ಲಿ ಮಾಟಮಂತ್ರಕ್ಕೆ ಸಂಬಂಧಪಟ್ಟಂಗೆ ತುಂಬಾನೇ ವಸ್ತುಗಳಿರೋದನ್ನು ನೋಡ್ತಾಳೆ. ನಂತರ ಅವಳಿಗೆ ಈ ಜಾಗದಲ್ಲಿ ವಿಚಸ್ಗಳೆಲ್ಲ ಜೋರ್ ಜೋರಾಗಿ ಮಂತ್ರ ಹೇಳ್ತಿರೋದು ಕೇಳಿಸ್ತಾ ಇರುತ್ತೆ. ಅವರು ತುಂಬಾನೇ ಜೋರಾಗಿ ಮಂತ್ರ ಹೇಳ್ತಿರೋದನ್ನ ಕೇಳಿಸ್ಕೊಂಡು ಸಾರಾ ಎದುರುಕೊಂಡು ಆ ಜಾಗದಿಂದ ವಾಪಸ್ ಓಡೋಗ್ತಾಳೆ. ಮುಂದಿನ ದಿನ ಬೆಳಗ್ಗೆ ಸಾರಾ ಸೀದಾ ಡಾಕ್ಟರ್ ಕ್ಲೆಂಪರರ್ನ ಮನೆಗೆ ಓಡಿ ಬರ್ತಾಳೆ. ಆಗ ಡಾಕ್ಟರ್ ಕ್ಲೆಂಪರರ್ ಪೆಟ್ರಿಷಿಯಾ ತನ್ನ ಡೈರಿಯಲ್ಲಿ ಬರೆದಿರೋ ವಿಷಯಗಳನ್ನ ಸಾರಾಗೆ ವಿವರಿಸ್ತಾ ಬರ್ತಾನೆ. ಪೆಟ್ರಿಷಿಯಾ ತನ್ನ ಡೈರಿಯಲ್ಲಿ ತ್ರೀ ಮದರ್ಸ್ನ ಬಗ್ಗೆ ಬರೆದಿರ್ತಾಳೆ, ಅಂದರೆ ಮೂರು ಜನ ಅತ್ಯಂತ ಶಕ್ತಿಶಾಲಿ ವಿಚಸ್ಗಳ ಬಗ್ಗೆ ಬರೆದಿರ್ತಾಳೆ. ವಿಚಸ್ ಎಲ್ಲ ಇವರನ್ನ ಮದರ್ ಅಂತ ಕರೀತಾ ಇರ್ತಾರೆ. ಈ ಮೂರು ಜನ ವಿಚಸ್ಗಳ ಹೆಸರೇನಂದ್ರೆ ಮದರ್ ಟೆನಿಬ್ರಾರಂ, ಮದರ್ ಲ್ಯಾಕ್ರಿಮಾರಂ ಮತ್ತೆ ಮದರ್ ಸಸ್ಪೀರಿಯೋರಂ ಆಗಿರುತ್ತೆ. ಆ ಡ್ಯಾನ್ಸ್ ಅಕಾಡೆಮಿಯಲ್ಲಿರೋ ಮಾರ್ಕೋಸ್ ಹೇಳ್ಕೊತಾ ಇರ್ತಾಳೆ, ಈ ಮೂರು ಜನ ವಿಚಸ್ಗಳಲ್ಲಿ ನಾನು ಒಬ್ಳು ಅಂತ. ಸೈದಿಷ್ಟನ ಸಾರಾ ಡಾಕ್ಟರ್ ಕ್ಲೆಂಪರರ್ ಹತ್ರ ತಿಳ್ಕೊಂಡು ಅಲ್ಲಿಂದ ಹೊರಡ್ತಾಳೆ. ಇನ್ನೊಂದು ಕಡೆ ಡ್ಯಾನ್ಸ್ ಅಕಾಡೆಮಿಯಲ್ಲಿ ಇವರಿಷ್ಟು ದಿನ ಪ್ರಾಕ್ಟೀಸ್ ಮಾಡ್ತಿದ್ದ ಡ್ಯಾನ್ಸನ್ನ ಸ್ಟೇಜ್ ಪರ್ಫಾರ್ಮೆನ್ಸ್ ಕೊಡೋ ಸಮಯ ಬಂದಿರುತ್ತೆ. ಇವರು ಮಾಡೋ ಡ್ಯಾನ್ಸನ್ನು ನೋಡೋದಕ್ಕೆ ಅಂತ ತುಂಬಾ ಜನರು ಬಂದಿರ್ತಾರೆ. ಇವರಲ್ಲಿ ಒಬ್ಬರು ಡಾಕ್ಟರ್ ಕ್ಲೆಂಪರರ್ ಕೂಡ ಆಗಿರ್ತಾರೆ. ಇಲ್ಲಿ ಎಲ್ಲ ಹುಡುಗಿರು ಡ್ಯಾನ್ಸ್ ಪರ್ಫಾರ್ಮೆನ್ಸ್ಗೆ ಅಂತ ರೆಡಿಯಾಗಿರ್ತಾರೆ, ಆದರೆ ಸಾರಾ ಮಾತ್ರ ಎಲ್ಲೋ ಕಾಣಿಸ್ತಾ ಇರಲ್ಲ, ಯಾಕಂದರೆ ಅವಳು ಈ ಬಿಲ್ಡಿಂಗಲ್ಲಿ ಇರೋ ಸೀಕ್ರೆಟ್ ರೂಮ್ಗೆ ಮತ್ತೆ ಬಂದಿರ್ತಾಳೆ. ಈ ಬಾರಿ ಈ ಜಾಗದಲ್ಲಿ ಏನಿದೆ ಅಂತ ಸಂಪೂರ್ಣವಾಗಿ ತಿಳ್ಕೊಳ್ಳೋದಕ್ಕೋಸ್ಕರ ಅವಳು ಈ ಜಾಗಕ್ಕೆ ಬಂದಿರ್ತಾಳೆ. ಅವಳು ತುಂಬಾ ಹೊತ್ತು ಈ ಜಾಗದಲ್ಲಿ ಸರ್ಚ್ ಮಾಡಿ ಆದಮೇಲೆ ಅವಳಿಗೆ ಒಂದು ಜಾಗದಲ್ಲಿ ಪೆಟ್ರಿಷಿಯಾ ಸಿಗ್ತಾಳೆ. ಪೆಟ್ರಿಷಿಯಾಳ ಪರಿಸ್ಥಿತಿ ಸ್ವಲ್ಪನೂ ಸರಿ ಇರಲ್ಲ, ಅವಳ ದೇಹ ಪೂರ್ತಿ ಕೊಲ್ತಗ್ರೋ ರೀತಿಯಾಗಿರುತ್ತೆ. ಅಲ್ಲಿ ಪೆಟ್ರಿಷಿಯಾಳ ರೀತಿಯಾಗಿರೋ ಬೇರೆ ಹುಡುಗಿರ ದೇಹ ಕೂಡ ಇರುತ್ತೆ. ಇದನ್ನೆಲ್ಲ ನೋಡಿ ಸಾರಾ ಎದುರುಕೊಂಡು ವಾಪಸ್ ಓಡ್ಬರ್ತಾಳೆ. ಸೊ ಸಾರಾ ಸೀಕ್ರೆಟ್ ರೂಮ್ಗೆ ಹೋಗಿರೋದು ಮಾಟಗಾತಿಯರಿಗೆ ಗೊತ್ತಾದ ಮೇಲೆ ಅವರು ಮಂತ್ರದ ಶಕ್ತಿಯಿಂದ ನೆಲದ ಮೇಲೆಲ್ಲ ಹೋಲ್ಸ್ಗಳನ್ನು ಕ್ರಿಯೇಟ್ ಮಾಡ್ತಾರೆ. ಇದರಿಂದ ಸಾರಾ ಮೇಲಿಂದ ಕೆಳಗಡೆ ಬೀಳ್ತಿದ್ದಂಗೆ ಅವಳ ಕಾಲು ಮುರಿದೋಗುತ್ತೆ. ಆಗ ಅಲ್ಲಿಗೆ ವಿಚರ್ಸ್ಗಳು ಬಂದು ಅವಳ ಕಾಲನ್ನು ಸರಿ ಮಾಡಿ ಡ್ಯಾನ್ಸನ್ನು ಮಾಡೋದಕ್ಕೆ ಕಳಿಸ್ತಾರೆ, ಯಾಕಂದರೆ ಅವಳು ಡ್ಯಾನ್ಸನ್ನು ಕಂಪ್ಲೀಟ್ ಮಾಡಲಿ ಅಂತ. ಡ್ಯಾನ್ಸ್ ಮಾಡ್ತಿರ್ಬೇಕಾದ್ರೆ ಸಾರಾ ಯಾವ ರೀತಿ ಕಾಣ್ತಾ ಇರ್ತಾಳೆ ಅಂದರೆ ಅವಳು ಯಾರೋ ಬೇರೆಯವರ ವಶದಲ್ಲಿ ಇರೋಗೆ ಕಾಣಿಸ್ತಾ ಇರ್ತಾಳೆ. ಸೊ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಮುಂದೆ ಹೋಗ್ತಾ ಹೋಗ್ತಾ ಇನ್ನೇನು ಮುಗಿಬೇಕು ಅನ್ನೋಷ್ಟೊತ್ತಿಗೆ ಸಾರಾಳ ಕಾಲು ಮತ್ತೆ ಮುರಿದೋಗಿ ಕೆಳಗಡೆ ಬೀಳ್ತಾಳೆ. ಆಗ ಸೂಜಿಯ ಜೊತೆಗೆ ಎಲ್ಲರೂ ಕೂಡ ಡ್ಯಾನ್ಸ್ ಮಾಡೋದನ್ನು ನಿಲ್ಲಿಸಿ ಅವಳ ಬಳಿ ಓಡ್ಬಿಡ್ತಾರೆ. ಇದಾದಮೇಲೆ ಈ ಶೋನ ಮುಗಿಸ್ಕೊಂಡು ಡಾಕ್ಟರ್ ಕ್ಲೆಂಪರರ್ ವಾಪಸ್ ಹೋಗ್ತಿರ್ಬೇಕಾದ್ರೆ ದಾರಿಯಲ್ಲಿ ಅವನಿಗೆ ಅವನ ಹೆಂಡತಿ ಆಂಕೆ ಕಾಣಿಸ್ತಾಳೆ. ಇಲ್ಲಿ ವಿಚಿತ್ರ ಏನಂದರೆ ಸ್ನೇಹಿತರೆ, ಅವಳು ತುಂಬ ವರ್ಷಗಳ ಹಿಂದೆ ಯುದ್ಧದ ಸಮಯದಲ್ಲಿ ಕಾಣೆ ಆಗಿರ್ತಾಳೆ. ಅಂದರೆ ಸ್ನೇಹಿತರೆ, ಈಗ ಡಾಕ್ಟರ್ ಕ್ಲೆಂಪರರ್ಗೆ ಕಾಣಿಸ್ತಾ ಇರೋದು ವಿಚಸ್ಗಳು ಹುಟ್ಟಾಕಿರೋ ಒಂದು ಭ್ರಮೆ ಆಗಿರುತ್ತೆ, ಯಾಕಂದರೆ ಡಾಕ್ಟರ್ ಕ್ಲೆಂಪರರನ್ನು ವಾಪಸ್ ಡ್ಯಾನ್ಸ್ ಅಕಾಡೆಮಿ ಹತ್ರ ಕರ್ಕೊಂಡು ಬರೋದಕ್ಕೋಸ್ಕರ. ಅವನ ಹೆಂಡತಿ ಅವನನ್ನು ಈ ಡ್ಯಾನ್ಸ್ ಅಕಾಡೆಮಿ ಹತ್ರ ಕರ್ಕೊಂಡು ಬರ್ತಿದ್ದಂಗೆ ಅವಳು ಕಾಣೆ ಆಗ್ತಾಳೆ. ಮತ್ತು ಡಾಕ್ಟರ್ ಕ್ಲೆಂಪರರನ್ನು ಇಬ್ಬರು ವಿಚಸ್ ಬಂದು ಎಳ್ಕೊಂಡು ಹೋಗ್ತಾರೆ. ಡಾಕ್ಟರ್ ಕ್ಲೆಂಪರರನ್ನು ಕರ್ಕೊಂಬಂದಿದ್ದಕ್ಕೆ ಕಾರಣ ಏನಂದರೆ ಸ್ನೇಹಿತರೆ, ಇವ್ರು ಮಾಡ್ತಿರೋ ರಿಚುವಲ್ಗೆ ಒಬ್ಬ ಐ ವಿಟ್ನೆಸ್ ಬೇಕಾಗಿರುತ್ತೆ, ಅಂದರೆ ಇದು ಅವರು ಮಾಡ್ತಿರೋ ಆಚರಣೆಯ ಒಂದು ಪಾರ್ಟ್ ಆಗಿರುತ್ತೆ. ಸೊ ಇವತ್ತಿನ ರಾತ್ರಿ ಇವರೆಲ್ಲ ತಮ್ಮ ರಿಚುವಲನ್ನು ಮಾಡೋದಕ್ಕೆ ಶುರು ಮಾಡ್ತಾರೆ. ಇಲ್ಲಿ ಡ್ಯಾನ್ಸರ್ಸ್ ಎಲ್ಲ ಪೊಸೆಸ್ಡ್ ಆಗಿ ಬೆತ್ತಲಾಗಿ ಡ್ಯಾನ್ಸ್ ಮಾಡ್ತಾ ಇರ್ತಾರೆ, ಮತ್ತು ಮಂತ್ರಗಳನ್ನು ಹೇಳ್ತಾ ಇರ್ತಾರೆ. ಅಷ್ಟೇ ಇಲ್ಲಿ ಮಾರ್ಕೋಸ್ ಕೂಡ ಕೂತಿರ್ತಾಳೆ. ಸೊ ಸ್ನೇಹಿತರೆ, ಇಲ್ಲಿ ಫಸ್ಟ್ ಟೈಮ್ ಮಾರ್ಕೋಸನ್ನು ತೋರಿಸ್ತಾರೆ. ಅವಳಿಗೆ ತುಂಬಾ ವಯಸ್ಸಾಗಿರುತ್ತೆ ಮತ್ತು ತುಂಬಾ ಭಯಾನಕವಾಗಿ ಕಾಣಿಸ್ತಾ ಇರ್ತಾಳೆ. ಇದೇ ಜಾಗದಲ್ಲಿ ಪೆಟ್ರಿಷಿಯಾ, ಓಲ್ಗಾ ಮತ್ತು ಸಾರಾ ಕೂಡ ಇರ್ತಾರೆ. ಅವರ ದೇಹದ ರಕ್ತವನ್ನೆಲ್ಲ ತೆಕ್ಕೊಂಡು ಇವರು ರಿಚುವಲನ್ನು ಮಾಡ್ತಾ ಇರ್ತಾರೆ. ಅಷ್ಟೇ ಅಲ್ಲದೆ ಇಲ್ಲಿ ಡಾಕ್ಟರ್ ಕ್ಲೆಂಪರರನ್ನು ಕೂಡ ಬೆತ್ತಲೆಯಾಗಿ ಮಲಗಿಸಿ ಈ ರಿಚುವಲನ್ನು ತೋರಿಸ್ತಾ ಇರ್ತಾರೆ. ಸೊ ಇದೇ ಸಮಯಕ್ಕೆ ಅಲ್ಲಿಗೆ ಸೂಜಿ ಕೂಡ ಬರ್ತಾಳೆ. ಇವರೆಲ್ಲ ಈ ರಿಚುವಲ್ನ ಮುಖಾಂತರ ಮಾರ್ಕೋಸನ್ನು ಸೂಜಿಯ ಒಳಗಡೆ ಹಾಕೋದಕ್ಕೆ ನೋಡ್ತಾ ಇರ್ತಾರೆ. ಸೂಜಿ ಕೂಡ ಇದಕ್ಕೆ ರೆಡಿಯಾಗಿರ್ತಾಳೆ, ಆದರೆ ಈ ರಿಚುವಲ್ಗೆ ಸೂಜಿಯನ್ನು ಉಪಯೋಗಿಸ್ಕೊಳ್ಳೋದಕ್ಕೆ ಬ್ಲ್ಯಾಂಕೆ ಇಷ್ಟ ಇರಲ್ಲ, ಯಾಕಂದರೆ ಸೂಜಿ ಬ್ಲ್ಯಾಂಕ್ ಹೇಳಿದ ಮಾತನ್ನೆಲ್ಲ ಕೇಳ್ತಾ ಇರ್ತಾಳೆ ಮತ್ತು ತನ್ನ ತಾಯಿಯ ರೀತಿ ರೆಸ್ಪೆಕ್ಟ್ ಮಾಡ್ತಾ ಇರ್ತಾಳೆ. ಇದಕ್ಕಾಗಿ ಈ ರಿಚುವಲನ್ನು ತಡೆಯೋದಕ್ಕೋಸ್ಕರ ಅವಳು ತುಂಬಾ ಪ್ರಯತ್ನ ಪಡ್ತಾಳೆ. ಅವಳು ಸೂಜಿಗೆ ಕೇಳ್ತಾಳೆ, ನೀನು ಇದಕ್ಕೆ ರೆಡಿಯಾಗಿದೆಯಾ ಅಂತ. ಮತ್ತು ಮಾರ್ಕೋಸ್ಗೆ ಹೇಳ್ತಾಳೆ, ಅಕಸ್ಮಾತ್ ಅವಳು ಏನಾದರೂ ರೆಡಿಯಾಗಿಲ್ಲ ಅಂದರೆ ಈ ರಿಚುವಲನ್ನು ನಾವು ಇಲ್ಲಿಗೆ ನಿಲ್ಲಿಸ್ಬೇಕು ಅಂತ. ಆದರೆ ಇದನ್ನು ಕೇಳಿಸ್ಕೊಂಡು ಮಾರ್ಕೋಸ್ಗೆ ತುಂಬಾ ಕೋಪ ಬಂದು ಅವಳು ಬ್ಲ್ಯಾಂಕ್ನ ಕುತ್ತಿಗೆಯನ್ನು ಕಟ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾಳೆ, ಆದರೆ ಅವಳನ್ನು ಸಾಯಿಸೋದಿಲ್ಲ. ಈಗ ಸಡನ್ ಆಗಿ ಇಲ್ಲಿನ ವಾತಾವರಣ ಎಲ್ಲ ಚೇಂಜ್ ಆಗಿ ಡೆತ್ ಅನ್ನೋ ಒಂದು ಎಂಟಿಟಿ ಜಾಗಕ್ಕೆ ಬರುತ್ತೆ, ಅಂದರೆ ಸಾವಿನ ನಂತರ ಮನುಷ್ಯರ ಆತ್ಮವನ್ನು ತಗೊಂಡೋಗೋ ಒಂದು ಎಂಟಿಟಿ ಬರುತ್ತೆ. ಈ ಎಂಟಿಟಿಯನ್ನು ಕೆಲವು ಪುರಾಣಗಳಲ್ಲಿ ಡೆತ್ ಅಂತ ಕರೀತಾರೆ. ಸೊ ಈಗ ಡೆತ್ ಬಂದು ಸೂಜಿಯ ಮುಂದೆ ತಲೆಬಾಗಿ ಕೂರುತ್ತೆ. ಇದನ್ನು ನೋಡಿ ಗಾಬರಿಯಾಗಿ ಮಾರ್ಕೋಸ್ ಸೂಜಿಗೆ ಕೇಳ್ತಾಳೆ, ನೀನು ಯಾರು ಅಂತ. ಸೊ ಸ್ನೇಹಿತರೆ, ಈ ಮೂವಿಯ ದೊಡ್ಡ ಟ್ವಿಸ್ಟ್ ಈಗ ಬರುತ್ತೆ. ಅದೇನೆಂದರೆ ಸೂಜಿ ಬೇರೆ ಯಾರೂ ಅಲ್ಲ, ಮದರ್ ಸಸ್ಪೀರಿಯೋರಂ ಆಗಿರ್ತಾಳೆ. ಅಂದರೆ ಮೂರು ಜನ ಅತ್ಯಂತ ಶಕ್ತಿಶಾಲಿ ಮಾಟಗಾತಿಯರಲ್ಲಿ ಸೂಜಿ ಕೂಡ ಒಬ್ಳಾಗಿರ್ತಾಳೆ. ಮಾರ್ಕೋಸ್, ಈ ಮೂರು ಜನರಲ್ಲಿ ನಾನು ಒಬ್ಳು ಅಂತ ಹೇಳ್ಕೊಂಡು ಓಡಾಡ್ತಾ ಇರ್ತಾಳೆ, ಆದರೆ ಅವಳು ಮದರ್ ಸಸ್ಪೀರಿಯೋರಂ ಆಗಿರಲ್ಲ, ಸೂಜಿ ಮದರ್ ಸಸ್ಪೀರಿಯೋರಂ ಆಗಿರ್ತಾಳೆ. ಅವಳು ತನ್ನ ಚೆಸ್ಟನ್ನು ಓಪನ್ ಮಾಡ್ತಾಳೆ ಮತ್ತು ಮದರ್ ಸಸ್ಪೀರಿಯೋರಂನ ರೂಪಕ್ಕೆ ಬರ್ತಾಳೆ. ನಂತರ ಅವಳು ಡೆತ್ನ ಸಹಾಯದಿಂದ ಮಾರ್ಕೋಸ್ ಮತ್ತು ಮಾರ್ಕೋಸ್ಗೆ ಫಾಲೋ ಮಾಡ್ತಿದ್ದ ಬೇರೆ ವಿಚಸ್ಗಳನ್ನೆಲ್ಲ ಸಾಯಿಸ್ತಾ ಬರ್ತಾಳೆ.
ನಂತರ ಸೂಜಿ ಪೆಟ್ರಿಷಿಯಾ ಓಲ್ಗಾ ಮತ್ತೆ ಸಾರಾ ಹತ್ರ ಬರ್ತಾಳೆ. ನಿಮಗೆ ಏನು ಬೇಕು ಅಂತ ಅವಳು ಕೇಳಿದಾಗ ಅವರು ನಮಗೆ ಸಾವು ಬೇಕು ಅಂತ ಹೇಳ್ತಾರೆ, ಯಾಕಂದರೆ ಅವ್ರೀಗ ತುಂಬನೇ ನೋವನ್ನು ಅನುಭವಿಸ್ತಾ ಇರ್ತಾರೆ. ಆಗ ಸೂಜಿ ಅವರ ಹಣೆಗೆ ಕಿಸ್ ಮಾಡಿ ಅವ್ರಿಗೆ ಜಾಸ್ತಿ ನೋವಾಗದಲ್ಲಿ ಅವ್ರಿಗೆ ಸಾವನ್ನು ಕೊಡ್ತಾಳೆ. ಇದಾದಮೇಲೆ ಮುಂದಿನ ದಿನ ಈ ಅಕಾಡೆಮಿಯಲ್ಲಿದ್ದ ಡ್ಯಾನ್ಸರ್ಸ್ಗೆ ನಿನ್ನೆ ರಾತ್ರಿ ನಡೆದಿದ್ದೇನೋ ನೆನಪೇ ಇರಲ್ಲ, ಮತ್ತು ಕ್ಲೆಂಪರರ್ ಕೂಡ ತಮ್ಮ ಮನೆಗೆ ತಲುಪಿರ್ತಾರೆ. ಬ್ಲ್ಯಾಂಕ್ಗೆ ಸಪೋರ್ಟ್ ಮಾಡಿದ ವಿಚಸ್ ಇನ್ನೂ ಬದುಕೇ ಇರ್ತಾರೆ, ಮತ್ತು ಬ್ಲ್ಯಾಂಕ್ ಕೂಡ ಇನ್ನೂ ಬದುಕಿರ್ತಾಳೆ. ಈ ಅಕಾಡೆಮಿ ಕೂಡ ನಾರ್ಮಲ್ ಆಗಿ ಮತ್ತೆ ಶುರುವಾಗುತ್ತೆ. ಇನ್ನೊಂದು ಕಡೆ ಕ್ಲೆಂಪರರ್ ಹತ್ರ ಸೂಜಿ ಬಂದು ಕ್ಲೆಂಪರರ್ನ ಹೆಂಡತಿಗೆ ಏನಾಯಿತು ಅಂತ ಹೇಳ್ತಾಳೆ. 1943 ಯುದ್ಧದ ಸಮಯದಲ್ಲಿ ನಾಜೀಸ್ಗಳಿಂದ ಕ್ಲೆಂಪರರ್ನ ಹೆಂಡತಿ ಸಾವನ್ನಪ್ಪಿರ್ತಾಳೆ. ಮತ್ತೆ ವಿಚಸ್ಗಳೆಲ್ಲ ಇವನ ಜೊತೆ ಕೆಟ್ಟದಾಗಿ ನಡ್ಕೊಂಡಿದ್ದರಿಂದ ಅವಳು ಅವನಿಗೆ ಕ್ಷಮೆಯನ್ನು ಕೇಳ್ತಾಳೆ. ಅಂದರೆ ಸ್ನೇಹಿತರೆ, ಮದರ್ ಸಸ್ಪಿರಿಯವರ ಮಾಟಗಾತೆ ಆಗಿದ್ರು ಕೂಡ ಅವಳ ಮನಸ್ಸಲ್ಲಿ ಒಳ್ಳೆತನ ಕೂಡ ಇರುತ್ತೆ. ನಂತರ ನಿನ್ನೆ ರಾತ್ರಿ ನಡೆದಿದ್ದೇನು ಕ್ಲೆಂಪರರ್ಗೆ ನೆನಪಿರಬಾರ್ದು ಅಂತ ಅವನ ಮೆಮೊರಿಯನ್ನು ಅಳಿಸಿ ಅಲ್ಲಿಂದ ಹೊರಡ್ತಾಳೆ. ಸೊ ಸ್ನೇಹಿತರೆ, ಈ ಮೂವಿ ಇಲ್ಲಿಗೆ ಮುಗಿಯುತ್ತೆ. ಸೊ ಸ್ನೇಹಿತರೆ, ಸೂಜಿ ಮೊದಲಿಂದನೇ ಮದರ್ ಸಸ್ಪಿರಿಯರಮ್ ಆಗಿರ್ತಾಳೆ, ಆದರೆ ಅವಳಿಗೆ ಇದು ಅರ್ಥ ಆಗೋದು ಸ್ವಲ್ಪ ಲೇಟ್ ಆಗುತ್ತೆ ಅಷ್ಟೇ. ಅವಳು ಈ ಡ್ಯಾನ್ಸ್ ಅಕಾಡೆಮಿಗೆ ಬಂದಾದ್ಮೇಲೆ ಮೆಲ್ಲಿಗೆ ತನ್ನ ಶಕ್ತಿಗಳನ್ನು ಗುರುತಿಸ್ತಾ ಹೋಗ್ತಾಳೆ. ಅವಳು ಇಲ್ಲಿಗೆ ಬರೋದಕ್ಕೆ ಕಾರಣ ಏನಂದರೆ ಮಾರ್ಕೋಸ್ ಮತ್ತು ಅವಳನ್ನು ಫಾಲೋ ಮಾಡೋ ವಿಚಾರಗಳನ್ನೆಲ್ಲ ಸಾಯಿಸೋದಕ್ಕೋಸ್ಕರ. ಯಾಕಂದರೆ ಮಾರ್ಕೋಸ್ ನಾನೇ ಮದರ್ ಸಸ್ಪಿರಿಯರಮ್ ಅಂತ ಹೇಳ್ಕೊಂಡು ತನ್ನ ಶಕ್ತಿಯನ್ನು ಕೆಟ್ಟ ಕೆಲಸಕ್ಕೆ ಉಪಯೋಗಿಸ್ಕೊತಾ ಇರ್ತಾಳೆ. ಇದರಿಂದ ಮದರ್ ಸಸ್ಪಿರಿಯರಮ್ಮೇ ನಿಜವಾಗ್ಲೂ ಬಂದು ಅವಳನ್ನು ಮತ್ತು ಅವಳ ಫಾಲೋವರ್ಸನ್ನು ಸಾಯಿಸ್ತಾಳೆ. ಅಷ್ಟೇ ಅಲ್ಲದೆ ಮೋಸ್ಟ್ಲಿ ಸೂಜಿ ಮದರ್ ಸಸ್ಪಿರಿಯರಮ್ ಅಂತ ಸೂಜಿಯ ತಾಯಿಗೂ ಕೂಡ ಗೊತ್ತಿರುತ್ತೆ. ಯಾಕಂದರೆ ಅವಳು ಹೇಳ್ತಾ ಇರ್ತಾಳೆ, ಸೂಜಿ ನನ್ನ ಹೊಟ್ಟೆಯಿಂದ ಹುಟ್ಟಿರೋ ಒಂದು ಸಿನ್ ಆಗಿದೆ ಅಂತ, ಅಂದರೆ ಒಂದು ಪಾಪ ಆಗಿದೆ ಅಂತ. ಸೊ ಸ್ನೇಹಿತರೆ, ಈ ಮೂವಿ ನಿಮಗೆ ಕನಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ, ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಇದೇ ರೀತಿಯ ವಿಡಿಯೋವಿನೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿಯಾಗುತ್ತೇನೆ. ಧನ್ಯವಾದಗಳು.